ಹಾಯ್ ಫ್ರೆಂಡ್ಸ್, ಅನ್ನಪೂರ್ಣ ರುಚಿಗೆ ಪ್ರೀತಿಯ ಸ್ವಾಗತ. ಇವತ್ತು ನಾನು ಮೆಂತ್ಯ ಕಡಬನ್ನ ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ಬೇಸಿಗೆಗಾಲದಲ್ಲಿ ಈ ಮೆಂತ್ಯ ಕಡಬನ್ನು. ಈ ಥರ ನಾವು ಮಾಡಿ ತಿನ್ನೋದ್ರಿಂದ ತುಂಬಾ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ. ನಾನಿಲ್ಲಿ ಒಂದು ಕುಕ್ಕರ್ನಲ್ಲಿ ಒಂದು ಟೀ ಗ್ಲಾಸಿಂದ ಒಂದು ಗ್ಲಾಸ್ ಆಗುವಷ್ಟು ತೊಗರಿಬೇಳೆನ ತೊಗೊಂಡಿದ್ದೀನಿ. ಅದೇ ಗ್ಲಾಸಿಂದ ಒಂದು 3 ಗ್ಲಾಸ್ ನೀರನ್ನು ಹಾಕ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ, ಯಾಕೆಂದರೆ ಚೆನ್ನಾಗಿ ಬೇಯಲಿ ಅಂತ ನಾವು ಎಣ್ಣೆನ ಹಾಕ್ತೀವಿ. ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಸೋಸಿಬಿಟ್ಟು ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ತೊಳೆಯೋದ್ರಿಂದ ಅದರಲ್ಲಿ ಕೀಟ ಏನಾದರೂ ಇದ್ದರೆ ಕ್ಲೀನಾಗಿ ಬರುತ್ತೆ. ನಾನಿಲ್ಲಿ ಒಂದು ಕಟ್ಟು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದ್ಬಿಟ್ಟು ಬೇಳೆಯಲ್ಲಿ ಹಾಕ್ತಾ ಇದ್ದೀನಿ. ಫ್ರೆಂಡ್ಸ್, ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿದ್ರೆ ಮರಿಬೇಡಿ, ಹಾಗೆಯೇ ಒಂದು ಕಮೆಂಟ್ ಕೊಡಿದ್ರೆ ಮರಿಬೇಡಿ. ಈ ಸಬ್ಸ್ಕ್ರೈಬ್ ಆದ ತಕ್ಷಣ ನಾನು ಯಾವ ವಿಡಿಯೋನ ಬಿಡ್ತೀನಿ ಅವಾಗೆ ಫಸ್ಟ್ ನೋಟಿಫಿಕೇಷನ್ ನಿಮ್ಮ ಫೋನ್ಗೆ ಲಿಂಕ್ ಆಗುತ್ತೆ. 2 ವಿಸಿಲ್ ಬರೋವರೆಗೂ ನಾವು ಬೇಳೆನ ಕುದಿಸ್ಕೊಂಡ್ಬಿಡೋಣ. ಇದು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುವಂಥ ರೆಸಿಪಿ. ನೋಡಿ, 2 ವಿಸಿಲ್ ಆಗ್ತಾ ಇದೆ. ನಂತರ ಇದನ್ನು ದೊಡ್ಡವರು, ಸಣ್ಣವರು, ಚಿಕ್ಕವರು ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ. ನಾನಿಲ್ಲಿ 1 ಗ್ಲಾಸಿಂದ ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ಳೋಣ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಕಲರ್ಗಂತ ಸ್ವಲ್ಪ ಅರಿಶಿನ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ. ನೀರು ಚೆನ್ನಾಗಿ ಕಾಯಲಿ. ಒಂದು ಬೌಲಿಂದ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಕೆಲವೊಬ್ಬರು ರೊಟ್ಟೆ ತಟ್ಟೋದಕ್ಕೆ ಬರೋದಿಲ್ಲ. ನಾವು ಈ ಥರ ಜೋಳದ ಹಿಟ್ಟನ್ನು ಬಳಸಿ ಕಡಬನ್ನು ಮಾಡಿ ತಿನ್ಬೋದು. ನೋಡಿ, ಚೆನ್ನಾಗಿ ನೀರು ಕಾಯ್ತಾ ಇದೆ. ಕಾದಿರೋ ನೀರನ್ನು ಹಿಟ್ಟಲ್ಲಿ ಹಾಕೊಂಬಿಡೋಣ. ನಾವು ಹಿಟ್ಟನ್ನು ಯಾವ ರೀತಿಯಾಗಿ ಕಲಿಸ್ತೀವೋ ಅದೇ ಥರ ಕಲಿಸ್ಕೋಬೇಕು. ನೋಡಿ, ತುಂಬ ಬಿಸಿಯಾಗಿದೆ. ಈ ಥರ ನಾವು ಕಲಿಸ್ಕೊಂಡ್ಬಿಟ್ರೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಸಾಫ್ಟಾಗಿ ಕಲಿಸ್ತಾ ಇದ್ರೆ ಕಡಬುಗಳು ಅಥವಾ ರೊಟ್ಟೆಗಳು, ನಾವು ಯಾವುದೇ ಹಿಟ್ಟನ್ನು ಕಲಿಸ್ಲಿ, ರೊಟ್ಟಿ ಮಾಡಬೇಕಾದ್ರೆ ಚಪಾತಿ ಹಿಟ್ಟು, ಮೈದಾ ಹಿಟ್ಟು, ನಂತರ ಗೋಧಿ ಹಿಟ್ಟು, ಜೋಳದ ಹಿಟ್ಟು ಈ ಥರ ನಾವು ಚೆನ್ನಾಗಿ ಕಲಿಸೋದ್ರಿಂದ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ಈ ಮೆಂತ್ಯ ಕಡುಬು ತುಂಬಾ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ಅದರಲ್ಲೂ ಬಾಣಂತಿಯರು ಈ ಥರ ನಾವು ಬಾಣಂತಿಯರಿಗೆ ಈ ಥರ ಮೆಂತ್ಯ ಕಡುಬು, ಮೆಂತ್ಯ ಚಪಾತಿ ಈ ಥರ ಕೊಡ್ತಾ ಇದ್ರೆ ತುಂಬಾ ಒಳ್ಳೆಯದು. ಅದರಲ್ಲೂ ಈ ಬೇಸಿಗೆಗಾಲದಲ್ಲಿ ಈ ಥರ ನಾವು ಮೆಂತ್ಯ ಸೊಪ್ಪನ್ನು ಬಳಸೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ನೋಡಿ, ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ನಾನು. ಈ ಥರ ರೌಂಡ್ ಸೇಪಲ್ಲಿ ಮಾಡ್ಕೊಂಡ್ಬಿಟ್ಟು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊಂಡ್ಬಿಡೋಣ. ಕೆಲವೊಬ್ಬರು ಗೋಧಿ ಹಿಟ್ಟಿನಿಂದನೂ ಮಾಡ್ತಾರೆ. ಈ ಬೇಸಿಗೆಗಾಲದಲ್ಲಿ ಈ ಥರ ಜೋಳದ ಹಿಟ್ಟಿನಿಂದ ಮಾಡೋದ್ರಿಂದ ನಮ್ಮ ದೇಹಕ್ಕೆ ತುಂಬಾ ತಂಪು ಕೊಡುತ್ತೆ. ನೋಡಿ, ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ, ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ ಮಾಡ್ಕೊಂಬಿಡಿ. ನೋಡಿ, ತುಂಬಾ ಸುಲಭ ಮಾಡೋದು, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನಮ್ಮೆ ಆಗಿ ಪಾಗಿ ಅಂಥವೆಲ್ಲ ಕೊಡೋದ್ರಿಂದ ನಾವು ಈ ಥರ ನಾವು ಹೆಲ್ದಿಯಾಗಿರೋ ರೆಸಿಪಿನ ಮಾಡಿಕೊಟ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನೋಡಿ, ಬೇಳೆ ಮತ್ತು ಮೆಂತ್ಯ ಚೆನ್ನಾಗಿ ಬೆಂದಿದೆ. ಈಗ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ಬೇಳೆ ಸ್ವಲ್ಪ ಬೇಳೆ ಬೇಳೆ ಥರ ಇರಬೇಕು, ತುಂಬಾ ಬೆಂದೋಗಬಾರ್ದು. ಈ ಥರ ಬಾಯಲ್ಲಿ ಬೇಳೆ ಬೇಳೆ ಥರ ಸಿಗ್ತಾ ಇದ್ರೆ ತುಂಬ ಟೇಸ್ಟ್ ಆಗುತ್ತೆ. ಸ್ಮ್ಯಾಶ್ ಮಾಡ್ಕೊಂಬಿಡೋಣ ಈ ಥರ ನಾವು. ನೋಡಿ, ಈ ಥರ ಇದ್ರೆ ಸಾಕಾಗತ್ತೆ. ಈಗ ನಂತರ ಮತ್ತೆ ನಾವು ಗ್ಯಾಸ್ನ ಆನ್ ಮಾಡಿ 1-2 ಗ್ಲಾಸ್ ನೀರನ್ನು ಹಾಕ್ಕೊಳ್ಳೋಣ. ಈಗ ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ 1-7 ಹಸಿಮೆಣಸಿನಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ನಂತರ ಜೀರಿಗೆ. ನಾವು ಮನೆಯಲ್ಲಿರೋ ಪದಾರ್ಥದಿಂದನೇ ಮಾಡ್ಬೋದು, ಅದು ಬೇಕು ಇದು ಬೇಕು ಅನ್ನೋ ಅವಶ್ಯಕತೆನೇ ಇಲ್ಲ. ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ತರಿತರಿಯಾಗಿ ರುಬ್ಕೊಂಬಿಡೋಣ. ನೋಡಿ, ಇಷ್ಟಿದ್ರೆ ಸಾಕಾಗುತ್ತೆ.
ಇಷ್ಟಿದ್ರೆ ಸಾಕಾಗುತ್ತೆ. ಈಗ ಮಾಡಿಟ್ಕೊಂಡಿರೋ ಪೇಸ್ಟನ್ನು ರಸಮಲ್ಲಿ ಹಾಕೊಂಬಿಡೋಣ. ಈ ಥರ ನಾವು ರಸಂ ಮಾಡಿಟ್ಕೊಂಡು ಅದರಲ್ಲಿ ಉಂಡೆಗಳನ್ನೆಲ್ಲ ಹಾಕೋಬೇಕಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ, ಯಾಕೆಂದರೆ ಹಿಟ್ಟಲ್ಲಿ ಆಲ್ರೆಡಿ ನಾವು ಉಪ್ಪನ್ನು ಹಾಕಿರ್ತೀವಿ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಬಿಡೋಣ. ಈಗ ನೋಡಿ, ಈ ಥರ ತಳಮಳ ಅಂತ ಒದಾಡ್ತಾ ಇರಬೇಕು. ನೋಡಿ, ಚೆನ್ನಾಗಿ ಒದಾಡ್ತಾ ಇದೆ. ಇದರಲ್ಲಿ ನಾವು ಮಾಡಿಟ್ಕೊಂಡಿರೋ ಜೋಳದ ಹಿಟ್ಟಿನ ಉಂಡೆಗಳನ್ನೆಲ್ಲ ಹಾಕೊಂಬಿಡೋಣ. ನೋಡಿ, ಹಾಕಿದ ತಕ್ಷಣ ಕೈ ಆಡ್ಸೋಕ್ಕೆ ಹೋಗಬೇಡಿ. ಹಾಕಿದ ತಕ್ಷಣ ಒಂದು ಪ್ಲೇಟನ್ನು ಮುಚ್ಚಿಟ್ಬಿಟ್ಟು ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಕೊಳ್ಳೋಣ. ಮೇಲುಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಿಮಗೆ ಎಣ್ಣೆ ಬೇಡ ಅಂದರೆ ಹಾಗೇನು ಮಾಡ್ಕೋಬೋದು. ಜಾಸ್ತಿ ಉರಿಯಿಂದ ಬೇಯಿಸ್ಕೊಳ್ಳೋಕೆ ಹೋಗಬೇಡಿ, ಯಾಕೆಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಉಂಡೆಗಳೆಲ್ಲ ಬೇಯಬೇಕು. ಹೀಗಾಗಿ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಒಂದು 5-10 ನಿಮಿಷದವರೆಗೂ ನಾವು ಬೇಯಿಸ್ಬೇಕಾಗತ್ತೆ. ಅಂದರೆ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದು ಬರುತ್ತೆ, ಇಲ್ಲ ಅಂದರೆ ಹಿಟ್ಟಿಟ್ಟಾಗಿಬಿಡುತ್ತೆ. ಈಗ ನೋಡಿ, ಚೆನ್ನಾಗಿ ಬೆಂದಿದೆ. ವಾವ್, ಸೂಪರ್ ಆಗಿದೆ. ಪರಿಮಳ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ. ಮನೆಯೆಲ್ಲ ಪರಿಮಳ ಹರಡಿದೆ, ಅಷ್ಟು ಚೆನ್ನಾಗಾಗಿದೆ. ಈಗ ನಮ್ಮ ಮೆಂತ್ಯ ಕಡುಬು ರೆಡಿಯಾಗಿದೆ, ಸರ್ವ್ ಮಾಡ್ಕೊಂಬಿಡೋಣ. ನಾವು ಬೆಳಗ್ಗೆ ಟಿಫನ್ಗಾದರೂ ಮಾಡ್ಕೋಬೋದು, ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕೆ ಮಾಡ್ಕೋಬೋದು. ನೋಡಿ, ಈಗ ನಮ್ಮ ಮೆಂತ್ಯ ಕಡುಬು ರೆಡಿಯಾಗಿದೆ. ವಾವ್, ಸೂಪರ್ ಆಗಿದೆ. ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಚೆನ್ನಾಗಾಗಿದೆ. ಮೇಲುಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ತಿನ್ನೋಣ. ಈ ವಿಡಿಯೋ ಇಷ್ಟದಲ್ಲಿ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿರೋ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಹೊಸ ರುಚಿಯೊಂದಿಗೆ ಸಿಗೋಣ. ಧನ್ಯವಾದಗಳು.